ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ದ ಜಗತ್ತಿನ ಸತ್ಯ. ಸಸ್ಯಗಳ ಮೇಲ್ಮೈಯಲ್ಲಿ ಹನಿಗಳು ಇಬ್ಬನಿ ಯಾಕೆ ಕಂಡುಬರುತ್ತದೆ? ಹಸಿವು, ಕೋಪ, ಕಿರಿಕಿರಿ ಮತ್ತು ಕೆಟ್ಟ ಮನಸ್ಥಿತಿಗೆ ಕಾರಣವೇನು? ಇಂತಹ 10 ಕುತೂಹಲಕಾರಿ ಸಂಗತಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಫ್ಯಾಕ್ಟ್ ನಂಬರ್ 1. ರಕ್ತ ಪೂರೈಕೆಯನ್ನು ಹೊಂದಿರದ ದೇಹದ ಏಕೈಕ ಭಾಗವೆಂದರೆ ಕಣ್ಣಿನ ಕಾರ್ನಿಯ. ಫ್ಯಾಕ್ಟ್ ನಂಬರ್ 2. ವಿಶ್ವದ ಅತಿದೊಡ್ಡ ಚಿಟ್ಟೆ ಅಗ್ರಿಪ್ಪಿನಾಸ್ಕೂಪ್ ಆಗಿದೆ. ಇದರ ರೆಕ್ಕೆಗಳು 28 ಸೆಂಟಿಮೀಟರ್ಗಳಷ್ಟು ಬೆಳೆಯುತ್ತದೆ. ಫ್ಯಾಕ್ಟ್ ನಂಬರ್ 3. ಬೆಳಿಗ್ಗೆ ಹಾಸಿಗೆಯಿಂದ ಎದ್ದೇಳಲು ಇಷ್ಟವಿಲ್ಲದಿರುವುದು ಮಾನಸಿಕ ಅಸ್ವಸ್ಥತೆ ಎಂದು ಗುರುತಿಸಲ್ಪಟ್ಟಿದೆ. ಫ್ಯಾಕ್ಟ್ ನಂಬರ್ 4. ಒಂದು ಬಾಟಲಿಯ ಶಾಂಪೇನ್ ಸುಮಾರು 250 ಮಿಲಿಯನ್ ಗುಳ್ಳೆಗಳನ್ನು ಹೊಂದಿರುತ್ತದೆ. ಫ್ಯಾಕ್ಟ್ ನಂಬರ್ 5. ಒಂದು ಲೋಟ ಬಿಯರ್ ಮತ್ತು ಒಂದು ಲೋಟ ವೋಡ್ಕಾದಲ್ಲಿ ಆಲ್ಕೋಹಾಲ್ ಪ್ರಮಾಣವು ಬಹುತೇಕ ಒಂದೇ ಆಗಿರುತ್ತದೆ. ಫ್ಯಾಕ್ಟ್ ನಂಬರ್ 6. ಅಳಿಲುಗಳು ಲಕ್ಷಾಂತರ ಮರಗಳನ್ನು ಬೆಳೆಯುತ್ತವೆ. ಹೇಗೆಂದರೆ ಅಳಿಲುಗಳು ಬೀಜಗಳನ್ನು ಎಲ್ಲಿ ಇಡುತ್ತವೆ ಎಂಬುದನ್ನು ಮರೆತು ಬಿಡುತ್ತವೆ. ಫ್ಯಾಕ್ಟ್ ನಂಬರ್ 7. ವಿಮಾನಗಳಲ್ಲಿನ ಆಹಾರವು ತುಂಬಾ ರುಚಿಯಿಲ್ಲ ಎಂದು ತೋರುತ್ತದೆ, ಏಕೆಂದರೆ ಹಾರಾಟದ ಸಮಯದಲ್ಲಿ ರುಚಿಯ ಪ್ರಜ್ಞೆಯು 20-50% ಮಂದವಾಗಿರುತ್ತದೆ. ಫ್ಯಾಕ್ಟ್ ನಂಬರ್ 8. 2013ರಲ್ಲಿ ಗಿನ್ನೆಸ್ ಬುಕ್ ಆಫ್ ವರ್ಲ್ಡ್ ರೆಕಾರ್ಡ್ಸ್ ಇತಿಹಾಸದಲ್ಲಿ ಹೆಚ್ಚು ಮಾರಾಟವಾದ ಹಕ್ಕುಸ್ವಾಮ್ಯ ಪುಸ್ತಕವಾಗಿ ಗಿನ್ನೆಸ್ ವಿಶ್ವ ದಾಖಲೆಯನ್ನು ಪ್ರವೇಶಿಸಿತು. ಫ್ಯಾಕ್ಟ್ ನಂಬರ್ 9. ಸಸ್ಯಗಳ ಮೇಲ್ಮೈಯಲ್ಲಿ ಹನಿಗಳು ಇಬ್ಬನಿಯಿಂದಾಗಿ ಮಾತ್ರವಲ್ಲ, ಆಗಾಗ್ಗೆ ಅವು ಕರುಳಿನ ಪರಿಣಾಮವಾಗಿ ಸಂಭವಿಸುತ್ತವೆ. ಸಸ್ಯವು ನೀರಿನ ಸ್ಟೊಮಾಟಾ ಮೂಲಕ ಹೆಚ್ಚುವರಿ ದ್ರವವನ್ನು ಬಿಡುಗಡೆ ಮಾಡುವ ಪ್ರಕ್ರಿಯೆ. ಹೆಚ್ಚಿನ ಆರ್ದ್ರತೆ ಅಥವಾ ಕಡಿಮೆ ಬೆಳಕಿನಿಂದಾಗಿ ಹೆಚ್ಚುವರಿ ಬೇರಿನ ಒತ್ತಡದಿಂದ ಗಟೇಶನ್ ಉಂಟಾಗುತ್ತದೆ. ಫ್ಯಾಕ್ಟ್ ನಂಬರ್ 10. ಹಸಿವು, ಕೋಪ, ಕಿರಿಕಿರಿ ಮತ್ತು ಕೆಟ್ಟ ಮನಸ್ಥಿತಿಗೆ ಕಾರಣವೆಂದರೆ ರಕ್ತದಲ್ಲಿನ ಗ್ಲೂಕೋಸ್ ಮಟ್ಟದಲ್ಲಿನ ಕುಸಿತ. ನಿಮ್ಮ ಮೆದುಳು ನಿಯಂತ್ರಕ ಹಾರ್ಮೋನುಗಳನ್ನು ಬಿಡುಗಡೆ ಮಾಡಲು ಸಂಕೇತಗಳನ್ನು ಕಳುಹಿಸುತ್ತದೆ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ. ಧನ್ಯವಾದ.